ಸಬ್ಸ್ಕ್ರೈಬ್ ಆಗಿದ ಕೂಡಲೇ ನನ್ನ ಎಲ್ಲ ವೀಡಿಯೋಗಳು ಲಿಸ್ಟ್ನಲ್ಲಿ ಬರ್ತವೆ ಚಾಪ್ಟ್ರ್ ವೈಸ್ ನನ್ನ ಎಲ್ಲ ಕ್ವಶ ಎಲ್ಲ ವೀಡಿಯೋಸ್ಗಳು ಬರ್ತವೆ ಅದನ್ನು ನೀವು ನೋಡ್ಬೋದು ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ನೀವು ಕೇಳ್ಬೋದು ಅಥವಾ ನನ್ನ ವಾಟ್ಸಪ್ ನಂಬರಿಗೆ ಸಹ ನಿಮ್ಮ ಕ್ವಶನ್ ಏನಿದೆ ಅದನ್ನು ಕಳಿಸ್ಬೋದು ರೈಟ್ ಮೊದಲು ನೀವೇನು ಮಾಡ್ರಿ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿರಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ನೋಡೋಣ ಏನು ಹೇಳ್ತಾ ಇದ್ದಾನೆ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ರಿಟೈರ್ಮೆಂಟ್ ಅಂದರೆ ಏನು ರಿಟೈರ್ಮೆಂಟ್ ಅಂದರೆ ಏನಂತ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿದ್ವಿ ಏನಂದರೆ ರಿಟೈರ್ಮೆಂಟ್ ಅಂದರೆ ಒಬ್ಬ ಪಾರ್ಟ್ನರ್ ಒಂದು ಸಂಸ್ಥೆಯಿಂದ ಬಿಟ್ಟು ಹೋಗ್ತಾನೆ ಯಾಕೆ ಬಿಟ್ಟು ಹೋಗ್ತಾನೆ ಯಾಕೆಂದರೆ ಅವನಿಗೆ ಕಂಟಿನ್ಯೂಸ್ ಆಗಿ ಇರಲ್ಲ ಅಥವಾ ಅವನಿಗೆ ಏಜ್ ಆಗಿರ್ತೈತೆ ಅಥವಾ ಟ್ರಾನ್ಸ್ಫರ್ ಆಗಿರ್ತಾನೆ ಅಥವಾ ಇನ್ಸಾಲ್ವೆನ್ಸಿ ಅಂತ ನಾವು ಹೇಳ್ಬೋದು ರೈಟ್ ಈಗ ಒಬ್ಬ ಪಾರ್ಟ್ನರ್ ರಿಟೈರ್ಮೆಂಟ್ ಆಗಿದ್ ಕುಳ್ಳೆ ಯಾವ್ದ್ಯಾದು ಅಕೌಂಟ್ಸ್ಗಳನ್ನು ನಾವು ಹಾಕ್ಬೇಕು ಅದು ಬಹಳ ಮುಖ್ಯವಾಗಿತ್ತು ಅದು ಬಹಳ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು ರೈಟ್ ಯಾವ್ದಾವುದು ಇದ್ದಾವೆ ನೋಡೋಣ ರೈಟ್ ರಿಟೈರ್ಮೆಂಟ್ ಅಂದರೆ ಒಂದು ಸಂಸ್ಥೆಯಿಂದ ಒಬ್ಬ ಪಾರ್ಟ್ನರ್ ಏನು ಮಾಡ್ತಾನೆ ಬಿಟ್ಟು ಇದ್ದಾನೆ ಎಕ್ಸಾಂಪಲ್ ಎ ಬಿ ಸಿ ಪಾರ್ಟ್ನರ್ ಇದ್ದಾರೆ ಎ ಬಿ ಸಿ ಪಾರ್ಟ್ನರ್ ಇದ್ದಾರೆ ರೈಟ್ ಎ ಬಿ ಸಿ ಪಾರ್ಟ್ನರ್ ಇದ್ದಾಗ ಬಿ ಏನಾಗ್ತಾ ಏನಾಗ್ತಾಯಿದ್ದಾನಂದರೆ ಬಿಸ್ನೆಸ್ಸನ್ನು ಬಿಟ್ಟು ಇದ್ದಾನೆ ಬಿಟ್ಟು ಹೋಗುವಾಗ ಅವನ ಅಮೌಂಟ್ ಏನೇನಿದೆ ಅದೆಲ್ಲ ಅವನಿಗೆ ಕೊಡಬೇಕಾಗುತ್ತೆ ರೈಟ್ ಯಾರ್ದು ಅಮೌಂಟ್ ಕೊಡಬೇಕಾಗ್ತೈತೆ ಇಂದ ಅಮೌಂಟ್ ನಾವು ಕೊಡಬೇಕಾಗುತ್ತೆ ರೈಟ್ ಅದೇ ಥರ ಒಂದು ಎಕ್ಸಾಂಪಲ್ ಪ್ರಕಾರ ನೋಡೋಣ ಈಗ ಎಕ್ಸಾಂಪಲ್ ಎ ಬಿ ಸಿ ಪಾರ್ಟ್ನರ್ ಇದ್ದಾರೆ ಅಂದರೆ ಈ ಪಾರ್ಟ್ನರ್ ಏನಾಗ್ತಾಯಿದ್ದಾನೆ ರಿಟೈರ್ ಆಗ್ತಾಯಿದೆ ರಿಟೈರ್ ಆಗಿದಾಗ ಬಿಸ್ನೆಸ್ನಲ್ಲಿ ಎಷ್ಟು ಅಮೌಂಟ್ ಇದೆ ಆ ಅಮೌಂಟ್ನಲ್ಲಿ ಅವನ ಭಾಗ ಎಷ್ಟು ಬರ್ತೈತೆ ಅಷ್ಟು ಭಾಗವನ್ನು ನಾವು ಅವನಿಗೆ ಕೊಟ್ಟು ಯಾರಿಗೆ ರಿಟೈರ್ಮೆಂಟ್ ಆಫ್ ಪಾರ್ಟ್ನರಿಗೆ ಕೊಡಬೇಕು ಈಗ ಈ ಅಮೌಂಟನ್ನು ಅಂದರೆ ಒಂದು ಅಮೌಂಟ್ ಎಷ್ಟಿದೆ ಅಂತ ನಮ್ಗೆ ಮೊದಲು ಏನು ಮಾಡಬೇಕಾಗ್ತೈತೆ ಕ್ಯಾಲ್ಕುಲೇಷನ್ ಮಾಡ್ಬೇಕು ರೈಟ್ ಕ್ಯಾಲ್ಕುಲೇಷನ್ ಮಾಡಿದ ಮೇಲೆ ಆ ಒಂದು ಟೋಟಲ್ ಅಮೌಂಟ್ ಎಷ್ಟಿದೆ ನಮ್ಮ ಕಡೆ ಕ್ಯಾಶ್ ಜಾಸ್ತಿ ಇದ್ದರೆ ಅವಾಗಿಂದ ಅವಾಗಲೇ ನಾವು ಕ್ಯಾಶ್ ಬಿಡ್ತೀವಿ ಕ್ಯಾಶ್ ಕಡಿಮೆ ಇದೆ ಅಂದರೆ ಅವಾಗ ನಾವೇನು ಮಾಡ್ತೀವಿ ಅದನ್ನು ಲೋನ್ ಅಂತ ಕಾನ್ಸಿಡರ್ ಮಾಡ್ತೀವಿ ಲೋನ್ ಅಂತ ಕಾನ್ಸಿಡರ್ ಮಾಡಿದ ಮೇಲೆ ಆ ಲೋನನ್ನು ಏನು ಮಾಡ್ತೀವಿ ಅಂದರೆ ಮುಂದಿನ ವರ್ಷ ಅವನಿಗೆ ಹಂತ ಹಂತವಾಗಿ ಕೊಡ್ತೀವಿ ವಿತ್ ಇಂಟ್ರೆಸ್ಟ್ ರೈಟ್ ಇಂಟ್ರೆಸ್ಟ್ ಸಹ ಕೊಡಬೇಕಾಗ್ತೈತೆ ಇಲ್ಲ ನಮ್ಮ ಕಡೆ ನಮ್ಮ ಕಂಪ್ನಿಯಲ್ಲಿ ರೊಕ್ಕ ಭಾಳ ಇದ್ದಾವೆ ಅಂದಾಗ ನಾವೇನು ಮಾಡ್ಬೋದು ಅವಾಗಿಂದ ಅವಾಗಲೇ ಅವನಿಗೆ ರೊಕ್ಕ ಕೊಟ್ಟು ಅವನಿಗೆ ಕಳಿಸ್ಬೋದು ಇಲ್ಲಿ ಏನಾಗ್ತೈತೆ ಅಂದರೆ ಮೊದಲಿಂದ ಅಗ್ರಿಮೆಂಟ್ ಬ್ರೇಕ್ ಆಗ್ತೈತೆ ಹೊಸ ಅಗ್ರಿಮೆಂಟ್ ಸ್ಟಾರ್ಟ್ ಆಗ್ತೈತೆ ನಾವು ನೋಡಿವಿ ಗೇನ್ ರೇಷೋ ಗೇನ್ ರೇಷೋಗಿಂತ ಮುಂಚೆ ಎಲ್ಲ ಎಕ್ಸ್ಪ್ಲೇನನ್ನು ಮಾಡಿನ ರೈಟ್ ಈಗ ಮೇನ್ ಇಂಪಾರ್ಟೆಂಟ್ ಅಂದರೆ ಈಗ ರಿಟೈರ್ಮೆಂಟ್ ಆಗುವ ಪಾರ್ಟ್ನರಿಗೆ ಅಮೌಂಟ್ ಎಷ್ಟು ಕೊಡಬೇಕು ಅದು ಮೇನ್ ಇಂಪಾರ್ಟೆಂಟ್ ರೈಟ್ ರಿಟೈರ್ಮೆಂಟ್ ಆಗುವ ಪಾರ್ಟ್ನರಿಗೆ ನಾವು ಅಮೌಂಟ್ ಕೊಡಬೇಕು ಇದು ಅರ್ಥ ಆಗ್ತೈತೆ ಎಷ್ಟು ಕೊಡಬೇಕು ಇದು ಅರ್ಥ ಆಗೋಲ್ಲ ಅದಕ್ಕಾಗಿ ಯಾವುದ್ಯಾವುದು ಬಿಸ್ನೆಸ್ನಲ್ಲಿ ಅವಂದು ಅಮೌಂಟ್ ಇದೆ ಅದೆಲ್ಲ ಕೊಡಬೇಕಾಗ್ತೈತೆ ರೈಟ್ ನೋಡೋಣ ಜಸ್ಟ್ ಯಾವ್ದ್ಯಾದು ಅಕೌಂಟ್ಸ್ಗಳನ್ನು ಹಾಕಬೇಕು ಒಂದೇದ್ದು ರಿವ್ಯಾಲ್ಯೇಷನ್ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ ಮತ್ತು ಗುಡ್ ವಿಲ್ ಬ್ಯಾಲೆನ್ಸ್ ಶೀಟ್ ಈ ಐದು ಅಕೌಂಟ್ಸ್ಗಳನ್ನು ಹಾಕ್ಬೇಕು ಬಟ್ ಇದು ಕೆಲವೊಂದು ಸಲ ಮಾತ್ರ ನಾವು ಕ್ಯಾಶ್ ಮತ್ತು ಬ್ಯಾಂಕ್ ಗುಡ್ವಿಲ್ ಅಕೌಂಟನ್ನು ಹಾಕಬೇಕಾಗ್ತೈತೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಅಡ್ಜಸ್ಟ್ ಕೊಟ್ಟಾಗ ಮಾತ್ರ ಇಲ್ಲ ಅಂದರೆ ಈ ಮೂರು ಅಕೌಂಟ್ ಅಂತರೂ ನಾವು ಕಂಪಲ್ಸರಿ ಹಾಕಲೇಬೇಕು ಯಾವುದ್ಯಾವುದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ರೈಟ್ ಅಂದರೆ ಹನ್ನೆರಡು ಮಾರ್ಚ್ಗೆ ನಿಮಗೇನು ಮಾಡ್ತಾನಂದರೆ ಒಂದು ಟ್ವಿಸ್ಟ್ ಮಾಡ್ಬೌದು ರೈಟ್ ಅದಕ್ಕಿಂತ ಹೆಚ್ಚು ಟ್ವಿಸ್ಟ್ ಅಂತರೂ ಮಾಡಲ್ಲ ಕೇವಲ ಮಾಡಿದರೆ ಒಂದು ಟ್ವಿಸ್ಟ್ ಮಾಡ್ತಾನೆ ಪ್ರಾಬ್ಲಮ್ನಲ್ಲಿ ರೈಟ್ ಈಗ ಎಕ್ಸಾಂಪಲ್ ನೋಡ್ಕೊರಿ ಒಂದು ಪ್ರಾಬ್ಲಮ್ ಫಸ್ಟ್ ಪ್ರಾಬ್ಲಮನ್ನು ನಾವು ತೊಗೊಳೋಣ ಈಸಿಯಾಗಿ ಮತ್ತು ಅಡ್ಮಿಷನ್ ಮತ್ತು ರಿಟೈರ್ಮೆಂಟ್ ಏನು ಡಿಫ್ರೆನ್ಸ್ ಅಂತ ನಾನು ಹೇಳ್ತೀನಿ ಪ್ರಾಬ್ಲಮನ್ನು ಮೊದಲು ಆರಾಮಾಗಿ ಓದ್ಕೋರಿ ಏನು ಹೇಳ್ತಾ ಇದ್ದಾನೆ ನೋಡ್ರಿ ಪ್ರಾಬ್ಲಮ್ ರೈಟ್ ಏನು ಹೇಳ್ತಾ ಇದ್ದಾನೆ ದಿಗ್ವಿಜಯ್ ಬ್ರಿಜೇಶ್ ಆ್ಯಂಡ್ ಪರಾಕ್ರಮ್ ವರ್ ಪಾರ್ಟ್ನರ್ಸ್ ಮೂವರು ಪಾರ್ಟ್ನರ್ಸ್ ಇದ್ದಾರೆ ಯಾರ್ಯಾರು ದಿಗ್ವಿಜಯ್ ಬ್ರಿಜೇಶ್ ಆ್ಯಂಡ್ ಪರಾಕ್ರಮ್ ವರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್

ರೈಟ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಇಲ್ಲಿ ಲಾಬಿಲಿಟೀಸ್ ಅಮೌಂಟು ಅಸೆಟ್ಸ್ ಅಮೌಂಟ್ ಆಗಬೇಕಿತ್ತು ಪರ್ಟಿಕ್ಯುಲರ್ಸ್ ಆಗಿದೆ ಅದನ್ನು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಓಕೆ ರೀ ಅಕೌಂಟ್ ರೀ ಅಕೌಂಟ್ ಹೇಗೆ ಆಗಬೇಕು ಜಸ್ಟ್ ನೋಡ್ಕೊರಿ ವ್ಯಾಲ್ಯೂಯೇಷನ್ ಅಕೌಂಟ್ ಹಾಕ್ಬೇಕಂದ್ರೆ ಅಡ್ಮಿಷನ್ನಲ್ಲಿ ಯಾವ ರೀತಿಯಲ್ಲಿ ಹಾಕಿಯೋ ಅದೇ ರೀತಿಯಲ್ಲಿ ರಿಟೈರ್ಮೆಂಟ್ನಲ್ಲಿ ಅಡ್ಮಿಷನ್ನಲ್ಲಿ ಏನು ಮಾಡ್ತೀವಿ ಕೇವಲ ಅಡ್ಜಸ್ಟ್ಮೆಂಟ್ ತೊಗೊಂತೀವಿ ರಿಟೈರ್ಮೆಂಟ್ನಲ್ಲಿಯೂ ಕೇವಲ ಅಡ್ಜಸ್ಟ್ಮೆಂಟ್ ತೊಗೋಬೇಕು ರೈಟ್ ಫಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿರಿ ವ್ಯಾಲ್ಯೂಯೇಷನ್ ಅಕೌಂಟ್ ಹಾಕುವಾಗ ಅಡ್ಜಸ್ಟ್ಮೆಂಟ್ ಮಾತ್ರ ನಾವು ನೋಡಬೇಕು

ಮೊದಲು ವಿಲ್ ಕೊಟ್ಟಿಲ್ಲ ರಿವ್ಯಾಲ್ಯೂನು ನಾವು ಮಾಡೋದಿಲ್ಲ ರಿವ್ಯಾಲ್ಯೂ ಅಂದರೆ ಎರಡು ಸಲ ವ್ಯಾಲ್ಯೂ ಕೊಟ್ಟರೆ ಮಾತ್ರ ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ತೊಗೋಬೇಕು ಗುಡ್ ವಿಲ್ ಅಮೌಂಟನ್ನು ಕೊಡೋಲ್ಲ ರೈಟ್ ನೆಕ್ಸ್ಟ್ ಬ್ಯಾಡ್ ಡೆಪ್ಸ್ ಅಮೌಂಟಿಂಗ್ ಟು ರುಪೀಸ್ ಟೂ ಥೌಸಂಡ್ ವರ್ ಟು ಬಿ ರಿಟರ್ನ್ ಆಫ್ ಬ್ಯಾಡ್ ಡೆಪ್ಸ್ ಆಗಿದೆ ಬ್ಯಾಡ್ ಡೆಪ್ಸ್ ಯಾವುದ್ರ ಮೇಲೆ ಆಗ್ತೈತೆ ಡೆಟಾರ್ಸ್ ಮೇಲೆ ಆಗ್ತೈತೆ ಅಂದರೆ ಎರಡು ಸಾವಿರ ರೂಪಾಯಿ ರಿಟರ್ನ್ ಆಫ್ ಅಂದರೆ ಲಾಸ್ ಆಗಿದೆ ಮೈನಸ್ ಮಾಡಿರಿ ತೆಗೀರಿ ಅಂತ ಹೇಳ್ತಾ ಇದ್ದಾನೆ ಇದು ಅಸೆಟ್ಸ್ ಅಸೆಟ್ಸ್ ಅಂದರೆ ಹತ್ತೊಂಬತ್ತು ಸಾವಿರ ರೂಪಾಯಿ ನಮಗೆ ಬರಬೇಕಾದಂಥ ಆಸ್ತಿಯಲ್ಲಿ ಎರಡು ಸಾವಿರ ರೂಪಾಯಿ ತೆಗೆದುಹಾಕಿರಿ ಬರೋಲ್ಲ ಅಂತ ಅರ್ಥ ರೈಟ್ ಅಂದರೆ ಎರಡು ಸಾವಿರ ರೂಪಾಯಿ ಏನಾಯಿತು ಲಾಸ್ ಆಯಿತು ಲಾಸ್ ಆದರೆ ಯಾವ ಸೈಡ್ ತೊಗೊತೀವಿ ನಾವು ಡೆಬಿಟ್ ಸೈಡ್ ತೊಗೊತೀವಿ ಕ್ಲಿಯರ್ ಆಯ್ತು ರೀ ರೈಟ್ ನೋಡ್ಕೋರಿ ಏನಂತ ತೊಗೋಬೇಕು ಬ್ಯಾಡ್ ಡ್ಯಾಬ್ಸ್ ರೈಟ್ ಬ್ಯಾಡ್ ಡೆಬ್ಸ್ ಅಷ್ಟೇ ಟೂ ತೌಸಂಡ್ ಟೂ ತೌಸಂಡ್ ಹೆಂಗೆ ತೊಗೊಂಡ್ವಿ ಇಲ್ಲಿ ಡೈರೆಕ್ಟ್ ಅಮೌಂಟ್ ಕೊಟ್ಟಿದ್ದಾನೆ ಪರ್ಸೆಂಟೇಜ್ ಕೊಟ್ಟರೆ ಡೆಟಾರ್ಸ್ ಮೇಲೆ ಬ್ಯಾಡ್ ಡ್ಯಾಟ್ಸ್ ಪಿ ಡಿ ಡಿ ರೈಟ್ ಆರ್ ಬಿ ಡಿ ಆರ್ ಡಿ ಡಿ

ನೈನ್ ಥೌಸಂಡ್ ಪೇಟೆಂಟ್ಸ್ ಏನಾಗಿದೆ ಅಂದರೆ ವ್ಯಾಲ್ಯೂಲೆಸ್ ಆಗಿಬಿಟ್ಟಿದೆ ವ್ಯಾಲ್ಯೂಲೆಸ್ ಅಂದರೆ ಎಕ್ಸಾಂಪಲ್ ನಿಮ್ಮ ಕಡೆ ಈಗ ಒಂಬತ್ತು ಸಾವಿರ ರೂಪಾಯಿದ ಮೊಬೈಲ್ ಇದೆ ಅಂತ ತಿಳ್ಕೊರಿ ಈಗ ಅದನ್ನು ನೀವು ಮಾರಾಟ ಮಾಡೋಕ್ಕೆ ಹೋದರೆ ಅದರ ವ್ಯಾಲ್ಯೂನೇ ಇಲ್ಲ ಯಾರು ಏ ಫ್ರೀ ಕೊಟ್ರೇನು ತೊಗೊಂತ ಇಲ್ಲ ಅಂದರೆ ನೀವು ಕೊಟ್ಟು ತೊಗೊಂಡಿದ್ದು ಒಂಬತ್ತು ಸಾವಿರ ಈಗ ಅದರ ಬೆಲೆನೇ ಇಲ್ಲ ಯಾರೂ ತೊಗೊತಾನೇ ಇಲ್ಲ ಇಷ್ಟು ಅಮೌಂಟ್ ಕೊಟ್ಟು ತೊಗೊಂಡೇನು ಫ್ರೀ ಕೊಟ್ರೇ ತೊಗೊತಾ ಇಲ್ಲ ರೈಟ್ ಅಂದರೆ ಅಲ್ಲಿ ನಿಮಗೆ ಪ್ರಾಫಿಟ್ ಆಯಿತು ಲಾಸ್ ಆಯಿತು ಲಾಸ್ ಆಯ್ತು ಅಂದರೆ ನೀವು ತೊಗೊಂಡಾಗ ಒಂಬತ್ತು ಸಾವಿರ ಆಯಿತು ಈಗ ಅದರ ಒಂದು ರೂಪಾಯಿನೂ ವ್ಯಾಲ್ಯೂ ಇಲ್ಲ ತಗೊಂಡೋರೇ ಇಲ್ಲ ರೈಟ್ ಅಂಥ ಸಂದರ್ಭದಲ್ಲಿ ಏನಾಗ್ತೈತೆ ಅದು ವ್ಯಾಲ್ಯೂಲೆಸ್ ಅಂತ ನಾವು ಹೇಳ್ತೀವಿ ಅಂದರೆ ಒಂಬತ್ತು ಸಾವಿರ ಇತ್ತು ಈಗ ಅದರ ವ್ಯಾಲ್ಯೂ ಝೀರೋ ಅಂತರ್ಥ ರೈಟ್ ಝೀರೋ ಅಂತ ಹೇಳಿದ್ಕೊಳ್ಳೆ ಅಲ್ಲಿ ಏನಾಯ್ತು ನಮಗೆ ಒಂಬತ್ತು ಸಾವಿರ ರೂಪಾಯಿ ಲಾಸ್ ಆಗ್ತೈತೆ ಆ ಲಾಸನ್ನು ನಾವೇನು ಮಾಡ್ತೀವಿ ಪೇಟೆಂಟ್ಸ್ ಅಂತ ಡೆಬಿಟ್ ಸೈಡ್ ತೊಗೊತೀವಿ ಅಂದರೆ ಯಾಕೆ ಯಾಕೆಂದರೆ ಆಸ್ತಿಯಲ್ಲಿ ಅಮೌಂಟು ಬೆಲೆ ಕಡಿಮೆ ಆಗ್ತಾಯಿದೆ ಇಲ್ಲಿ ಒಂಬತ್ತು ಸಾವಿರ ಇಲ್ಲಿ ಝೀರೋ ವ್ಯಾಲ್ಯೂ ಲೆಸ್ ಅಂತ ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ರೈಟ್ ಅಂದರೆ ಝೀರೋ ವ್ಯಾಲ್ಯೂ ಒಂಬತ್ತು ಸಾವಿರ ರೂಪಾಯಿ ನಮಗೆ ಲಾಸ್ ಆಯಿತು ಈಗ ಮತ್ತೆ ಯಾವುದೇ ಅಡ್ಜಸ್ಟ್ಮೆಂಟ್ ನಮಗೆ ಕೊಟ್ಟಿಲ್ಲ ಯಾವುದೇ ಅಡ್ಜಸ್ಟ್ಮೆಂಟ್ ನಮಗೆ ಕೊಟ್ಟಿಲ್ಲ ಅಂದರೆ ಈಗ ಏನಾಗ್ತಾ ಇದೆ ಅಂದರೆ ಎರಡು ಕೇವಲ ಎರಡು ಅಡ್ಜಸ್ಟ್ಮೆಂಟ್ ಇದ್ದಾವೆ ತೊಗೊಂಡ್ವಿ ಮತ್ತೆ ಯಾವುದು ಅಡ್ಜಸ್ಟ್ಮೆಂಟ್ ಇಲ್ಲ ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಇಲ್ಲಿಗೆ ಕ್ಲೋಸ್ ರೈಟ್ ಈಗ ಟೋಟಲ್ ಮಾಡಿರಿ ಯಾವ ಸೈಡ್ ಇದೆ ಡೆಬಿಟ್ ಸೈಡ್ ಇದೆ ಕ್ರೆಡಿಟ್ ಸೈಡ್ ಏನಿಲ್ಲ ಅಂದರೆ ಡೆಬಿಟ್ ಸೈಡ್ ಜಾಸ್ತಿ ಇದೆ ಇದನ್ನು ಟೋಟಲ್ ಮಾಡಿರಿ ಎಷ್ಟಾಗುತ್ತೆ ಲೆವೆನ್ ಥೌಸಂಡ್ ಅದೇ ಲೆವೆನ್ ಥೌಸಂಡನ್ನು ಇಲ್ಲಿ ತೊಗೋಬೇಕು ರೈಟ್ ಈಗ ಇಲ್ಲಿ ಏನಾದರೂ ಇದ್ದರೆ ಮೈನಸ್ ಮಾಡ್ತಿದ್ವಿ ಏನೂ ಇಲ್ಲ ಅಂದರೆ ಲಾಸ್ ಎಷ್ಟಾಯಿತು ಸಾರಿ ಹಾಂ ಲಾಸ್ ಆಯಿತು ನಮಗೆ ಟ್ರಾನ್ಸ್ಫರ್ ಲಾಸ್ ಎಷ್ಟಾಗ್ತೈತೆ ಹನ್ನೊಂದು ಸಾವಿರ ಆಗ್ತೈತೆ ಈಗ ಹೆಂಗೆ ಹನ್ನೊಂದು ಸಾವಿರ ಆಯಿತು ಯಾಕೆಂದರೆ ಡೆಬಿಟ್ ಸೈಡ್ ನಮಗೆ ಇದು ಎರಡು ಸಾವಿರ ರೂಪಾಯಿ ನಷ್ಟ ಆಯಿತು ಪೇಟೆಂಟ್ಸ್ನಲ್ಲಿ ಒಂಬತ್ತು ಸಾವಿರ ರೂಪಾಯಿ ನಷ್ಟ ಆಯಿತು ಒಟ್ಟು ನಷ್ಟ ಹನ್ನೊಂದು ಸಾವಿರ ರೂಪಾಯಿ ಆಯಿತು ಅಂದರೆ ಲಾಸ್ ಯಾರು ಕೊಡಬೇಕು ಪಾರ್ಟ್ನರ್ಸಿಗೆ ಟ್ರಾನ್ಸ್ಫರ್ ಮಾಡಬೇಕು ಫಸ್ಟ್ ದಿಗ್ವಿಜಯ್ಗೆ ದಿಗ್ವಿಜಯ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ಲೆವೆನ್ ಥೌಸಂಡ್ ಇಂಟು ಟೂ ಬೈ ಫೈವ್ ಟೂ ಬೈ ಫೈ ಅಲ್ಲಿಂದ ಬಂತು ರೇಷೋ ದಿಗ್ವಿಜಯ್ ಬ್ರಿಜೇಶ್ ಪರಾಕ್ರಮ್ ಟೂ ಬೈ ಫೈವ್ ರೈಟ್ ಟೂ ಬೈ ಫೈ ಕ್ಲಿಯರ್ ಆಯ್ತು ರೀ ಟೂ ಬೈ ಫೈವ್ ಅಂದರೆ ಎಷ್ಟಾಗ್ತಿದೆ ಫೋರ್ ಥೌಸಂಡ್ ಫೋರ್ ಹಂಡ್ರೆಡ್ ನೆಕ್ಸ್ಟ್ ಯಾರು ಬ್ರಿಜೇಶ್ ಬ್ರಿಜೇಶಿಗೆ ಬ್ರಿಜೇಶ್ ಬ್ರಿಜೇಶಿಗೆ ಅಷ್ಟೇ ಲೆವೆನ್ ಥೌಸಂಡ್ ಇಂಟು ಟೂ ಬೈ ಫೈವ್ ಎಷ್ಟಾಗುತ್ತೆ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಸೇಮ್ ಲಾಸ್ಟ್ ಒನ್ ಯಾರು ಪರಾಕ್ರಮ್ ಪರಾಕ್ರಮಿಗೆ ಎಷ್ಟು ಲೆವೆನ್ ತೌಸಂಡ್ ಇಂಟು ಒನ್ ಬೈ ಫೈ ಒನ್ ಬೈ ಫೈವ್ ಅಂದರೆ ಎಷ್ಟಾಗುತ್ತೆ ಟೂ ತೌಸಂಡ್ ಟೂ ಹಂಡ್ರೆಡ್ ರೈಟ್ ಹನ್ನೊಂದು ಸಾವಿರ ರೂಪಾಯಿ ನಷ್ಟ ಆಯಿತು ಇವರಿಗೆ ನಾವು ಟ್ರಾನ್ಸ್ಫರ್ ಮಾಡಿವಿ ಕ್ಲಿಯರ್ ಆಯಿತು ಇಲ್ಲಿ ಯಾವುದು ಕ್ಲಿಯರ್ ಆಯ್ತು ನಮಗೆ ರೀ ವ್ಯಾಲ್ಯೂಯೇಷನ್ ಅಕೌಂಟ್ ಮುಗಿದೋಯ್ತು ಪ್ರಾಫಿಟ್ ಆಗಿದೆ ಲಾಸ್ ಆಗಿದೆ ಅಂತ ಫೈಂಡ್ ಔಟ್ ಮಾಡಬೇಕು ಪಾರ್ಟ್ನರ್ಸಿಗೆ ಹಂಚ್ಬೇಕು ಈಗ ವ್ಯತ್ಯಾಸ ನೋಡೋಣ ಅಡ್ಮಿಷನ್ ಆಫ್ ಪಾರ್ಟ್ನರ್ ಮತ್ತು ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಅಡ್ಮಿಷನ್ನಲ್ಲಿ ಏನು ಮಾಡ್ತೀವಿ ಅಂದರೆ ಕೇವಲ ಓಲ್ಡ್ ಪಾರ್ಟ್ನರ್ಸಿಗೆ ಮಾತ್ರ ಹಂಚ್ತೀವಿ ಅಮೌಂಟ್ ರೈಟ್ ಇಲ್ಲಿ ಮೂವರ್ ಪಾರ್ಟ್ನರ್ ಇದ್ದಾರೆ ಮೂವರಿಗೆ ಹಂಚ್ಬೇಕು ಯಾಕೆ ಅಂದರೆ ಈ ಆಸ್ತಿ ಖರೀದಿ ಮಾಡುವಾಗ ರಿವ್ಯಾಲ್ಯೂ ಆದಾಗ ಮೂವರು ಇದ್ದರು ಬಟ್ ಅಡ್ಮಿಷನ್ ಆಫ್ ಪಾರ್ಟ್ನರ್ನಲ್ಲಿ ಹೊಸ ಪಾರ್ಟ್ನರ್ ಬಂದಿರ್ತಾನೆ ಇದು ಖರೀದಿ ಮಾಡಿದ್ದು ಮಾರಾಟ ಮಾಡಿದ್ದು ಅವನಿಗೆ ಸಂಬಂಧ ಇರಲ್ಲ ಆವಾಗ ಅವನ ಆ್ಯಕ್ಟಿವಿಟೀಸ್ನಲ್ಲಿ ಇರಲ್ಲ ಅದು ಲಾಭ ಆಗಲಿ ನಷ್ಟ ಆಗಲಿ ಕೇವಲ ಹಳೆ ಪಾರ್ಟ್ನರ್ಸಿಗೆ ಕೊಡ್ತೀವಿ ಬಟ್ ರಿಟೈರ್ಮೆಂಟ್ನಲ್ಲಿ ಆಲ್ ಪಾರ್ಟ್ನರ್ಸಿಗೆ ನಾವು ರಿವ್ಯಾಲ್ಯೂಷನ್ ಅಮೌಂಟನ್ನು ಹಂಚ್ತೀವಿ ಕ್ಲಿಯರ್ ರೀ ರೈಟ್ ನೆಕ್ಸ್ಟ್ ಯಾವ್ದು ಅಕೌಂಟ್ ಹಾಕಬೇಕು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹಾಕಬೇಕಂದ್ರೆ ನಾನು ಹೇಳಿದೆ ಅಂದರೆ ಅಡ್ಮಿಷನ್ನಲ್ಲಿ ಯಾವ ರೀತಿಯಲ್ಲಿ ಹಾಕ್ತೀವಿ ಅದೇ ರೀತಿಯಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇಂದ ಮೂರು ಎಂಟ್ರಿ ತೊಗೋಬೇಕು ಒಂದೇ ಎಂಟ್ರಿ ಕ್ಯಾಪಿಟಲ್ ರಿಸರ್ವ್ ಫಂಡ್ ಇನ್ನೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ರೈಟ್ ಫಸ್ಟು ನೋಡ್ರಿ ಕ್ಯಾಪಿಟಲ್ ಅಮೌಂಟನ್ನು ಕೊಟ್ಟಿದ್ದಾನೆ ಮೂವರದು ಬ್ಯಾಲೆನ್ಸ್ ಡೌನ್ ಅಂತ ತೊಗೋಬೇಕು ಬ್ಯಾಲೆನ್ಸ್ ಡೌನ್ ಏಯ್ಟಿ ಟೂ ಥೌಸಂಡ್ ಸಿಕ್ಸ್ಟಿ ಥೌಸಂಡ್ ಸೆವೆಂಟಿ ಫೈವ್ ಥೌಸಂಡ್ ಫೈ ಹಂಡ್ರೆಡ್ ದಿಗ್ವಿಜಯ್ ಏಯ್ಟಿ ಟೂ ಥೌಸಂಡ್ ಬ್ರಿಜೇಶ್ ಸಿಕ್ಸ್ಟಿ ಥೌಸಂಡ್ ಪರಾಕ್ರಮ್ಸ್ ಸೆವೆಂಟಿ ಫೈವ್ ತೌಸಂಡ್ ಫೈ ಹಂಡ್ರೆಡ್ ಮೂವರದು ಬ್ಯಾಲೆನ್ಸ್ ಬ್ರಾಡ್ಡೌನ್ ಅಡ್ಮಿಷನ್ ಆಫ್ ಪಾರ್ಟ್ನರ್ನಲ್ಲಿ ನಾವು ಏನು ಮಾಡ್ತೀವಿ ಓಲ್ಡ್ ಪಾರ್ಟ್ನರ್ಸಿಂದು ಬ್ಯಾಲೆನ್ಸ್ ಬ್ರಾಡ್ ಡೌನ್ ತೊಗೊತೀವಿ ನ್ಯೂ ಪಾರ್ಟ್ನರಿಂದು ನಾವೇನು ಮಾಡ್ತೀವಿ ಬ್ಯಾಂಕ್ ಅಂತ ತೊಗೊತೀವಿ ಯಾಕೆ ಯಾಕೆಂದರೆ ಹೊಸ ಪಾರ್ಟ್ನರ್ ಕ್ಯಾಶ್ ರೂಪದಲ್ಲಿ ತರ್ತಾನೆ ಎಲ್ಲಿ ಅಡ್ಮಿಷನ್ ಆಫ್ ಪಾರ್ಟ್ನರ್ನಲ್ಲಿ ಮೈಂಡ್ನಲ್ಲಿ ಕೂಡ್ತರು ಆದರೆ ಇಲ್ಲಿ ಯಾರ್ದು ಬ್ಯಾಂಕ್ ಅಂತ ಬರಲ್ಲ ಯಾರು ಹಣ ಇಲ್ಲ ಹಳೆ ಪಾರ್ಟ್ನರ್ಸ್ ಇದ್ದಾರೆ ಹಳೆ ಬ್ಯಾಲೆನ್ಸೇ ಬ್ರಾಡ್ ಡೌನ್ ಮಾಡ್ತೀವಿ ಅದಕ್ಕಾಗಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ನಾವು ತೊಗೊಂತೀವಿ ಕ್ಲಿಯರ್ ಆಯ್ತು ಎರಡನೇ ಎಂಟ್ರಿ ಯಾವುದು ಒನ್ ಎಂಟ್ರಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದರೆ ಕ್ಯಾಪಿಟಲ್ ತೊಗೊಂಬರ್ಬೇಕು ಎರಡನೇ ಎಂಟ್ರಿ ರಿಸರ್ವ್ ಫಂಡ್ ಏಯ್ಟೀನ್ ಥೌಸಂಡ್ ಫೈವ್ ಹಂಡ್ರೆಡ್ ಈಗ ರಿಸರ್ವ್ ಫಂಡ್ ಅಂತ ತೊಗೋಬೇಕು ರಿಸರ್ವ್ ಏಯ್ಟೀನ್ ಥೌಸಂಡ್ ಫೈವ್ ಹಂಡ್ರೆಡ್ ಇಂಟು ರೇಷ್ಯೋ ಪ್ರಕಾರ ಕೊಡಬೇಕು ಟೂ ಬೈ ಫೈ ಸೆವೆನ್ ಥೌಸಂಡ್ ಫೋರ್ ಹಂಡ್ರೆಡ್ ಸೆವೆನ್ ಥೌಸಂಡ್ ಫೋರ್ ಹಂಡ್ರೆಡ್ ತ್ರೀ ಥೌಸಂಡ್ ಸೆವೆನ್ ಹಂಡ್ರೆಡ್ ಹೇಗೆ ಬಂತು ಯಾಕಂದ್ರೆ ಇಲ್ಲಿ ರಿಸರ್ವ್ ಫಂಡ್ ಏಯ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟಿದ್ದಾನೆ ರೇಷ್ಯೋ ಪ್ರಕಾರ ನಾವು ಕ್ಯಾಲ್ಕುಲೇಷನ್ ಮಾಡಿದರೆ ಇಷ್ಟಿಷ್ಟು ವ್ಯಾಲ್ಯೂ ಬರ್ತೈತೆ ರೈಟ್ ನೆಕ್ಸ್ಟ್ ಈಗ ಇನ್ನೊಂದು ಎಂಟ್ರಿ ಬರ್ತಿತ್ತು ಪ್ರಾಫಿಟ್ ಏನು ಲಾಸ್ ಅಕೌಂಟ್ ಲೈಬ್ರಿಟೀಸ್ ಸೈಡ್ ಕೊಡ್ಬೋದು ಅಸೆಟ್ ಸೈಡ್ ಕೊಡ್ಬೋದು ಕೊಟ್ಟಿಲ್ಲ ಕೊಟ್ಟರೆ ಮೂರೇ ಎಂಟ್ರಿ ಕೊಡ್ತಾನೆ ಮೂರ್ಗಿಂತ ಜಾಸ್ತಿ ಕೊಡಲ್ಲ ಬ್ಯಾಲೆನ್ಸ್ ಶೀಟ್ನಲ್ಲಿ ರೈಟ್ ಈಗ ನಾಲ್ಕನೇ ಎಂಟ್ರಿ ಯಾವುದು ರೈಟ್ ಇಲ್ಲಿ ನಮಗೇನಾಗಿದೆ ಲಾಸ್ ಆಗಿದೆ ನೋಡೋಣ ರೈಟ್ ರಿವ್ಯಾಲ್ಯುವೇಶನ್ ಅಕೌಂಟಿಂದ ಬರ್ತೈತೆ ಲಾಸ್ ಆಗಿದೆ ಅಂದರೆ ಡೆಬಿಟ್ ಸೈಡ್ ತೊಗೊಂಡಿವಿ ಏನಂತ ದಿಗ್ವಿಜಯ್ ಅಂದರೆ ಇದು ದಿಗ್ವಿಜಯ್ ಅಕೌಂಟ್ನಲ್ಲಿ ಬರಬೇಕು ದಿಗ್ವಿಜಯ್ ಬ್ರಿಜೇಶ್ ಪರಾಕ್ರಮ್ ರೈಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ರಿವ್ಯಾಲ್ಯುವೇಶನ್ ಅಕೌಂಟ್ ಎಷ್ಟು ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಎಲ್ಲಿಂದ ಬಂತು ಇಲ್ಲಿ ದಿಗ್ವಿಜಯ್ಗೆ ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ಲಾಸ್ ಆಗಿದೆ ಅದೇ ಒಂದು ವೇಳೆ ಈ ಕಡೆ ಬದಲು ಈ ಕಡೆ ಪ್ರಾಫಿಟ್ ಆಗಿದ್ದರೆ ಡೆಬಿಟ್ ಆದರೆ ಇಲ್ಲಿ ಕ್ರೆಡಿಟ್ ಸೈಡ್ ನಾವು ತೊಗೊಂತಿದ್ದೆ ಈಗ ಕ್ರೆಡಿಟ್ ಸೈಡ್ ಬಂದಿದ್ದೆ ಡೆಬಿಟ್ ಸೈಡ್ ತೊಗೋಬೇಕು ಕ್ಲಿಯರ್ ಆಯ್ತು ರೀ ಇಷ್ಟೇ ವ್ಯತ್ಯಾಸ ರೈಟ್ ಈಗ ನೆಕ್ಸ್ಟ್ ಬ್ರಿಜೇಶ್ ಬ್ರಿಜೇಶ್ ಅಕೌಂಟಿಗೆ ಅಷ್ಟೇ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಟೂ ತೌಸಂಡ್ ಟೂ ಹಂಡ್ರೆಡ್ ಎಲ್ಲಿಂದ ಬಂದು ಇವೆಲ್ಲ ರಿವ್ಯಾಲ್ಯೂಷನ್ ಅಕೌಂಟ್ ಯಾಕೆ ಬಂತು ಲಾಸ್ ಆಯಿತು ಲಾಸ್ ಆದರೆ ಅವ್ರ ಅಕೌಂಟಿಂದ ನಾವು ಕಟ್ ಮಾಡ್ಕೊತೀವಿ ಕ್ಲಿಯರ್ ಆಯ್ತು ರೀ ರೈಟ್ ಅಂದರೆ ಮೂರು ಇಂಟ್ರಿ ಓಲ್ಡ್ ಬ್ಯಾಲೆನ್ಸ್ ಶೀಟಿಂದ ನಾಲ್ಕನೇ ಇಂಟ್ರಿ ರಿವ್ಯಾಲ್ಯೂಷನ್ ಐದನೇ ಇಂಟ್ರಿ ಇಂಪಾರ್ಟೆಂಟ್ ಇದೆ ಅಡ್ಮಿಷನ್ ಮತ್ತು ರಿಟೈರ್ಮೆಂಟಿಗೆ ಏನು ಇಂಪಾರ್ಟೆಂಟ್ ಇದೆ ಏನು ಡಿಫ್ರೆನ್ಸ್ ಇದೆ ಅಂದರೆ ಅಡ್ಮಿಷನ್ನಲ್ಲಿ ನಾವೇನು ಮಾಡ್ತಿದ್ವಿ ಕೇವಲ ಓಲ್ಡ್ ಪಾರ್ಟ್ನರ್ಸಿಗೆ ಗುಡ್ ವಿಲನ್ನು ಕೊಡ್ತಿದ್ವಿ ಯಾರಿಗೆ ಓಲ್ಡ್ ಪಾರ್ಟ್ನರ್ಸ್ ಹೊಸ ಪಾರ್ಟ್ನರ್ ವಿಲ್ ತಗೊಂಬರ್ತಿದ್ದ ಹಳೆ ಪಾರ್ಟ್ನರ್ಸಿಗೆ ನಾವು ಹಂಚ್ತಿದ್ವಿ ಬಟ್ ಇಲ್ಲಿ ಏನಾಗ್ತೈತೆ ಅಂದರೆ ಕೇವಲ ರಿಟೈರಿಂಗ್ ಪಾರ್ಟ್ನರಿಗೆ ವಿಲ್ ಕೊಡಬೇಕು ಈ ಒಂದು ಕೇಸ್ನಲ್ಲಿ ಯಾರಿಗೆ ರಿಟೈರಿಂಗ್ ಪಾರ್ಟ್ನರಿಗೆ ಗುಡ್ ವಿಲನ್ನು ಕೊಡ್ಬೇಕು ಎಪ್ಪತ್ತು ಸಾವಿರ ಇದು ಯಾಕೆಂದರೆ ರಿಟೈರಿಂಗ್ ಪಾರ್ಟ್ನರ್ ಯಾರು ಬ್ರಿಜೇಶ್ ಬ್ರಿಜೇಶ್ ಅಂತ ಹೆಂಗೆ ಹೇಳ್ತೀರಿ ಇಲ್ಲಿ ಕೊಟ್ಟಿದ್ದಾನೆ ಬ್ರಿಜೇಶ್ ರಿಟೈರ್ಡ್ ಅಂತ ರೈಟ್ ಗುಡ್ ವಿಲ್ ಕೊಟ್ಟಿದ್ದಾನೆ ಸೆವೆಂಟಿ ತೌಸಂಡ್ ಯಾರಿಗೆ ಕೊಡಬೇಕು ಬ್ರಿಜೇಶಿಗೆ ಕೊಡ್ಬೇಕು ಹೇಗೆ ಕೊಡ್ಬೇಕು ಗುಡ್ ವಿಲ್ ಸೆವೆಂಟಿ ತೌಸಂಡ್ ಇಂಟು ಟೂ ಬೈ ಫೈವ್ ಟೂ ಬೈ ಫೈ ಅಲ್ಲಿಂದ ಬಂತು ದಿಗ್ವಿಜಯ್ ಬ್ರಿಜೇಶ್ ಪರಾಕ್ರಮ್ ಬ್ರಿಜೇಶಿಂದು ಟೂ ಬೈ ಫೈ ರೇಷೋ ರೈಟ್ ಎಷ್ಟಾಗುತ್ತೆ ಟ್ವೆಂಟಿ ಏಯ್ಟ್ ತೌಸಂಡ್ ಈಗ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹೆಂಗೆ ಕೊಡಬೇಕು ಇಲ್ಲಿ ಏನು ಹೇಳ್ತಾ ಇದ್ದಾನೆ ವಾಸ್ ನಾಟ್ ಟು ಅಪಿಯರ್ ಇನ್ ದ ಬುಕ್ಸ್ ಬುಕ್ಸ್ನಲ್ಲಿ ತೋರಿಸ್ಬಾರ್ದು ಎಷ್ಟು ಗುಡ್ವಿಲ್ ಬರ್ತೈತೆ ಅದು ಇವು ಹಳೆ ಪಾರ್ಟ್ನರ್ಸ್ ಹಾಕಿ ಕೊಟ್ಬಿಡ್ಬೇಕು ಕೈಯಿಂದ ರೈಟ್ ಈಗ ಇವರು ಹಾಕಬೇಕಂದ್ರೆ ಹೇಗೆ ತೊಗೋಬೇಕು ಜಸ್ಟ್ ನೋಡ್ಕೊರಿ ಯಾರಿಗೆ ರಿಟೈರಿಂಗ್ ಪಾರ್ಟ್ನರಿಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡಬೇಕಾ ಅಂದರೆ ರಿಟೈರಿಂಗ್ ಪಾರ್ಟ್ನರಿನ ಕ್ರೆಡಿಟ್ ಸೈಡ್ ಎಷ್ಟು ಅಮೌಂಟ್ ಬಂದಿರ್ತೈತೆ ಅಷ್ಟು ಅಮೌಂಟು ಇವರು ರೇಷೋ ಪ್ರಕಾರ ಕೊಡಬೇಕು ಯಾರು ದಿಗ್ವಿಜಯ್ ಮತ್ತು ಪರಾಕ್ರಮ್ ನೋಡ್ಕೊರಿ ಹೇಗೆ ಕೊಡಬೇಕಂತ ಗುಡ್ ವಿಲ್ ಟೋಟಲ್ ಎಷ್ಟು ಕೊಡಬೇಕು ಟ್ವೆಂಟಿ ಏಯ್ಟ್ ತೌಸಂಡ್ ಟೂ ಬೈ ತ್ರೀ ಒನ್ ಬೈ ತ್ರೀ ಈಗ ನೀವು ಕೇಳ್ಬೋದು ಟೂ ಬೈ ತ್ರೀ ಎಲ್ಲಿಂದ ಬಂತು ಬಂದರೆ ಟೂ ಬೈ ಫೈವ್ ಬರಬೇಕಿತ್ತು ಇಲ್ಲ ಹೇಳ್ತೀನಿ ನೋಡ್ರಿ ಏನಿದೆ ರೇಷೋ ಟೂ ಇಸ್ ಟು ಟೂ ಇಸ್ ಟು ಒನ್ ಇದೆ ರೈಟ್ ಬಟ್ ಇಲ್ಲಿ ಏನಾಗ್ತಾಯಿದೆ ಅಂದರೆ ಇವನು ರಿಟೈರ್ ಇದ್ದಾನೆ ಇವನಿಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡಬೇಕು ಯಾರು ಕೊಡಬೇಕು ಇವ್ರ ಇಬ್ರೇಕ್ ಕೊಡಬೇಕು ಇಬ್ರೇಕ್ ಕೊಡುವಾಗ ಅವಾಗ ಇವ್ರದ ರೇಷೋ ಅಷ್ಟೇ ನಾವು ತಗೋಬೇಕು ಕ್ಲಿಯರ್ ಆಯ್ತು ರೀ ಯಾರ್ದು ರೇಷೋ ತೊಗೋಬೇಕು ಓಲ್ಡ್ ಪಾರ್ಟ್ನರ್ಸಿಂದ ಅಷ್ಟೇ ಸಾರಿ ಕಂಟಿನ್ಯೂಂಗ್ ಪಾರ್ಟ್ನರ್ಸಿಂದ ಅಷ್ಟೇ ಇವ್ರದ್ದು ಅಷ್ಟೇ ರೇಷೋ ತೊಗೋಬೇಕು ರೈಟ್ ಇವನು ರೇಷೋ ತೆಗೆದು ಬಿಡ್ಬೇಕು ಈಗ ಇಪ್ಪತ್ತೆಂಟು ಸಾವಿರ ರೂಪಾಯಿ ಮೂವರಿಗೆ ಹಂಚಬಾರ್ದು ಇಪ್ಪತ್ತೆಂಟು ಸಾವಿರ ರೂಪಾಯಿ ಯಾರು ಕೊಡಬೇಕು ದಿಗ್ವಿಜಯ್ ಮತ್ತು ಪರಾಕ್ರಮ್ ಕೊಡಬೇಕು ಕ್ಲಿಯರ್ ಆಯ್ತು ರೀ ಅದಕ್ಕಾಗಿ ಏನು ಮಾಡಬೇಕಂದ್ರೆ ಟೂ ಬೈ ಈಗ ಎಕ್ಸಾಂಪಲ್ ಟೂ ಇಸ್ ಟು ಟೂ ಇಸ್ ಟು ಒನ್ ಇದೆ ಅಂದರೆ ಇದನ್ನು ಬಿಟ್ಟು ಬಿಡ್ಬೇಕು ಬಿಟ್ಟು ಈ ಎರಡನ್ನು ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ಬೇಕು ರೇಷ್ಯೋ ಅವ್ರದ್ದು ಏನಿರ್ತೈತೆ ಟೂ ಬೈ ತ್ರೀ ಒನ್ ಬೈ ತ್ರೀ ಅಂತ ಬರ್ತೈತೆ ಕ್ಲಿಯರ್ ಆಯ್ತು ರೀ ಇದು ಹೇಗೆ ಬಂತು ಟೂ ಬೈ ತ್ರೀ ಒನ್ ಬೈ ತ್ರೀ ಅಂತ ರೈಟ್ ಅಂದರೆ ಟೂ ಬೈ ತ್ರೀ ಒನ್ ಬೈ ತ್ರೀ ಅಂದರೆ ಯಾರು ರಿಟೈರ್ ಆಗ್ತಾ ಇದ್ದಾರೆ ಅವನದು ರೇಷಿಯೋ ತೆಗೆದು ರಿಮೇನಿಂಗ್ ರೇಷೋನಲ್ಲಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹಚ್ಬೇಕು ನಾವು ಎಪ್ಪತ್ತು ಸಾವಿರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತಾ ಇಲ್ಲ ಮತ್ತು ಅದಕ್ಕೆ ಕನ್ಫ್ಯೂಸ್ ಆಗಬಾಡ್ರಿ ರೈಟ್ ಮೊದಲು ಎಪ್ಪತ್ತು ಸಾವಿರ ಮೇಲೆ ರಿಟೈರಿಂಗ್ ಪಾರ್ಟ್ನರಿಗೆ ಎಷ್ಟೈತೆ ಅದನ್ನು ತಗೋಬೇಕು ಎಷ್ಟು ಬರ್ತೈತೆ ಆ ಅಮೌಂಟನ್ನು ರಿಮೇನಿಂಗ್ ಕಂಟಿನ್ಯೂಂಗ್ ಪಾರ್ಟ್ನರಿಗೆ ಹಂಚ್ಬೇಕು ಡಿಗ್ ಬಿಜೆ ಮತ್ತು ಪರಾಕ್ರಮಿಗೆ ರೈಟ್ ಅವ್ರದ್ದು ಡೆಬಿಟ್ ಸೈಡ್ ತೊಗೋಬೇಕು ಈ ನೋಡ್ರಿ ಎಷ್ಟಾಗ್ತಾಯಿದೆ ಏಯ್ಟೀನ್ ಥೌಸಂಡ್ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಆಗುತ್ತೆ ನೆಕ್ಸ್ಟ್ ಪರಾಕ್ರಮಿಂದ ನೈನ್ ಥೌಸಂಡ್ ತ್ರೀ ಹಂಡ್ರೆಡ್ ಥರ್ಟಿ ತ್ರೀ ಆಗುತ್ತೆ ಕ್ಲಿಯರ್ ಆಯ್ತು ರೀ ಇಲ್ಲಿಗೆ ಏನಾಯ್ತು ಮುಗೀತು ಎಲ್ಲ ಅವು ತೊಗೊಳೋದು ಈಗ ನೋಡ್ರಿ ಅಂದರೆ ಬ್ಯಾಲೆನ್ಸ್ ಶೀಟಿಂದ ಯಾವುದು ಮೂರು ಇಂಟ್ರಿ ತೊಗೊಂಡಿದ್ವಿ ಮತ್ತು ರಿವ್ಯಾಲ್ಯೂಯೇಷನಿಂದ ಒಂದು ಇಂಟ್ರಿ ಬಂತು ಆಮೇಲೆ ಗುಡ್ ವಿಲ್ಲಿಂದು ಗುಡ್ ವಿಲಿಂದ ಅಡ್ಮಿಷನ್ ಮತ್ತು ರಿಟೈರ್ಮೆಂಟಿಗೆ ಟೂ ಇಷ್ಟಿದೆ ರೈಟ್ ಸ್ವಲ್ಪ ಚೇಂಜಸ್ ಇದೆ ಅದನ್ನು ಇನ್ನೊಂದು ಸಲ ನೀವು ವೀಡಿಯೋನು ರಿವೈಂಡ್ ಮಾಡಿ ನೋಡ್ಕೋಬೋದು ಓಕೆನಾ ರೈಟ್ ಈಗ ಏನು ಮಾಡಬೇಕಂದ್ರೆ ಟೋಟಲ್ ಏನು ಟೋಟಲ್ ಮಾಡಿರಿ ರೈಟ್ ಏಯ್ಟಿ ನೈನ್ ಥೌಸಂಡ್ ಫೋರ್ ಹಂಡ್ರೆಡ್ ರೈಟ್ ಅದೇ ಟೋಟಲ್ ಈ ಕಡೆ ತಗ್ರಿ ಏಯ್ಟಿ ನೈನ್ ಥೌಸಂಡ್ ಫೋರ್ ಹಂಡ್ರೆಡ್ ಈ ಟೋಟಲ್ನಲ್ಲಿ ಇದನ್ನು ಮೈನಸ್ ಮಾಡಿರಿ ಡೆಬಿಟ್ ಸೈಡ್ ಬಂದಿದ್ದ ಅಮೌಂಟ್ ಮೈನಸ್ ಮಾಡಿದ ಮೇಲೆ ಈಗ ಸಾರಿ ದಿಗ್ವಿಜಯಂದು ಕ್ಯಾಪಿಟಲ್ ಅಮೌಂಟ್ ಎಷ್ಟಾಗ್ತೈತೆ ಅಂತ ನಮಗೆ ಗೊತ್ತಾಗುತ್ತೆ ರೈಟ್ ಎಷ್ಟಾಯ್ತು ರೀ ದಿಗ್ವಿಜಯಂದು ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಥರ್ಟಿ ತ್ರೀ ಹೇಗೆ ಬಂತು ಡೆಬಿಟ್ ಸೈಡ್ ಟೋಟಲ್ ಮಾಡಿವಿ ಕ್ರೆಡಿಟ್ ಸೈಡ್ ಕಡಿಮೆ ಇತ್ತು ಮೈನಸ್ ಮಾಡಿವಿ ಈಗ ಆತಂದು ಕ್ಯಾಪಿಟಲ್ ಇಷ್ಟಾಗಿದೆ ರೈಟ್ ಅಂದರೆ ಲಾಸ್ ಆಗಿದ್ದು ಮೈನಸ್ ಮಾಡಬೇಕು ಮತ್ತು ಈ ಪಾರ್ಟ್ನರಿಗೆ ಕೊಟ್ಟಿದ್ದು ಮೈನಸ್ ಆಗಬೇಕು ನೆಕ್ಸ್ಟ್ ಈಗ ಬ್ರಿಜೇಶಿಂದು ಟೋಟಲ್ ಮಾಡಿದ ಮೇಲೆ ನೈಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡಲ್ಲಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ತೆಗೀರಿ ಅಂದರೆ ನೈಂಟಿ ಒನ್ ತೌಸಂಡ್ ಏನಂತ ಹಚ್ತೀವಿ ಲೋನ್ ಅಕೌಂಟ್ ಅಂತ ಈಗ ನೋಡಿರಿ ಲೋನ್ ಅಕೌಂಟ್ ಅಂತ ಯಾಕೆ ಹಚ್ತೀವಿ ಅದು ಇಂಪಾರ್ಟೆಂಟ್ ಯಾಕೆಂದರೆ ಯಾವ ಪಾರ್ಟ್ನರ್ ರಿಟೈರ್ ಆಗ್ತಾ ಇದ್ದಾನೆ ಅವನಿಗೆ ನಾವು ಏನಂತ ಹೇಳ್ತೀವಿ ಲೋನ್ ಅಂತ ತಗೊಂತೀವಿ ಅಂದರೆ ಮುಂದಿನ ಅವನು ಪಾರ್ಟ್ನರ್ ಇರಲ್ಲ ಈಗ ಬ್ರಿಜೇಶ್ ರಿಟೈರ್ ಆಗ್ತಾ ಇದ್ದಾನೆ ಅವನದು ಲೋನ್ ಅಂತ ತಗೊಂತೀವಿ ಉಳ್ಕಿದವ್ರದು ಬ್ಯಾಲೆನ್ಸ್ ಆನ್ ಒಂದು ವೇಳೆ ದಿಗ್ವಿಜಯ್ ರಿಟೈರ್ ಆದರೆ ದಿಗ್ವಿಜಯಂದು ಲೋನ್ ರೈಟ್ ಪರಾಕ್ರಮ್ ರಿಟೈರ್ ಆದರೆ ಪರಾಕ್ರಮಿಂದು ಲೋನ್ ಬ್ಯಾಲೆನ್ಸಿಂಗ್ ಫಿಗರ್ ಏನು ಬರ್ತೈತೆ ಅದನ್ನು ನಾವೇನು ಮಾಡ್ತೀವಿ ಲೋನ್ ಅಂತ ತಗೊಂತೀವಿ ರೈಟ್ ಈಗ ನೋಡಿರಿ ನೆಕ್ಸ್ಟ್ ಪರಾಕ್ರಮಿಂದ ಸೆವೆಂಟಿ ನೈನ್ ಥೌಸಂಡ್ ಟೂ ಹಂಡ್ರೆಡ್ ಅದೇ ಅಮೌಂಟ್ ಇಲ್ಲಿ ಸೆವೆಂಟಿ ನೈನ್ ಥೌಸಂಡ್ ಟೂ ಹಂಡ್ರೆಡ್ ಇದು ಎರಡು ಮೈನಸ್ ಮಾಡಿದಾಗ ಏನು ಬರ್ತೈತೆ ಅದು ಬ್ಯಾಲೆನ್ಸ್ ಆನ್ ನೋಡಿರಿ ಇದು ಬ್ಯಾಲೆನ್ಸ್ ಆನ್ ಸಿಕ್ಸ್ಟಿ ಸೆವೆನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸೆವೆನ್ ಕ್ಲಿಯರ್ ಐತ್ರಿ ರೈಟ್ ಇದಿಂದಷ್ಟೇ ಸಪ್ರೇಟ್ ಲೋನ್ ಅಂತ ತಗೊಂಡಿವಿ ಯಾಕೆ ಯಾಕೆಂದರೆ ಈಗ ಪಾರ್ಟ್ನರ್ ಇಲ್ಲ ಬಟ್ ಅಡ್ಮಿಷನ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಮೂವರದು ಬ್ಯಾಲೆನ್ಸ್ ಆನ್ ಯಾಕೆಂದರೆ ಹೊಸ ಪಾರ್ಟ್ನರ್ ಬರ್ತಾನೆ ಎಲ್ಲರೂ ಪಾರ್ಟ್ನರ್ ಆಗ್ತಾರೆ ಅಡ್ಮಿಷನ್ನಲ್ಲಿ ಕನ್ಫ್ಯೂಸ್ ಆಗಬೇಡ್ರಿ ರೈಟ್ ಇನ್ನೊಂದು ರಿಸರ್ವ್ ಫಂಡ್ ಅಡ್ಮಿಷನ್ನಲ್ಲಿ ಓಲ್ಡ್ ಪಾರ್ಟ್ನರ್ಸಿಗೆ ಹಂಚ್ತೀವಿ ರೈಟ್ ಗುಡ್ ವಿಲ್ ಓಲ್ಡ್ ಪಾರ್ಟ್ನರ್ಸಿಗೆ ಅಷ್ಟೇ ಹಂಚ್ತೀವಿ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಓಲ್ಡ್ ಪಾರ್ಟ್ನರ್ಸ್ ಎಲ್ಲಿ ಅಡ್ಮಿಷನ್ನಲ್ಲಿ ರಿಟೈರ್ಮೆಂಟ್ನಲ್ಲಿ ಎಲ್ಲರಿಗೆ ಹಂಚಬೇಕು ಕೇವಲ ಗುಡ್ ವಿಲ್ ಮಾತ್ರ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾನೆ ಆ ಅಡ್ಜಸ್ಟ್ಮೆಂಟ್ ಪ್ರಕಾರ ನಾವು ತೊಗೋಬೇಕಾಗ್ತೈತೆ ಕ್ಲಿಯರ್ ಆಯ್ತು ರೀ ತನ ರೈಟ್ ಈಗ ಬ್ಯಾಲೆನ್ಸ್ ಶೀಟ್ ಹಾಕೋಣ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ತರ್ಟಿ ಫಸ್ಟ್ ಮಾರ್ಚ್ ಟೂ ತೌಸಂಡ್ ಏಯ್ಟೀನ್ ಇಲ್ಲಿ ಏನು ಡೇಟ್ ಕೊಟ್ಟಿರ್ತಾನೆ ಅದೇ ಡೇಟ್ ಇಲ್ಲಾಂದರೆ ಒನ್ ಫೋರ್ನು ತೊಗೋಬೋದು ನೆಕ್ಸ್ಟ್ ಡೇ ಇಂದ ನ್ಯೂ ಬ್ಯಾಲೆನ್ಸ್ ಶೀಟ್ ಅಂತ ತೊಗೋಬೋದು ಒನ್ ಫೋರ್ ಟೂ ತೌಸಂಡ್ ಏಯ್ಟೀನ್ ಅಂತ ತೊಗೋಬೋದು ರೈಟ್ ಈಗೇನು ಮಾಡಬೇಕಂದ್ರೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ತೊಗೋಬೇಕು ನ್ಯೂ ಬ್ಯಾಲೆನ್ಸ್ ಶೀಟ್ ಹಾಕ್ಬೇಕು ಹೇಗಾಗಬೇಕು ಫಸ್ಟ್ ನೋಡೋಣ ಕ್ಯಾಶ್ ಇದೆ ಕ್ಯಾಶ್ ಕ್ಯಾಶ್ ಸೇಮ್ ಕ್ಯಾಶ್ ಎಷ್ಟಿದೆ ರೀ ಏಯ್ಟ್ ತೌಸಂಡ್ ಏಯ್ಟ್ ತೌಸಂಡ್ ಇದಕ್ಕೆ ಅಡ್ಜಸ್ಟ್ಮೆಂಟ್ ಬರೋಲ್ಲ ಅಡ್ಮಿಷನ್ನಲ್ಲಿ ಅಡ್ಜಸ್ಟ್ಮೆಂಟ್ ಬರ್ತೈತೆ ಏನು ಅಡ್ಜಸ್ಟ್ಮೆಂಟ್ ಬರ್ತೈತೆ ಅಂದರೆ ಅಡ್ಮಿಷನ್ನಲ್ಲಿ ಹೊಸ ಪಾರ್ಟ್ನರ್ನು ರೊಕ್ಕ ತೊಗೊಂಬರ್ತಾನೆ ನಮ್ಮ ಕಡೆ ಮೊದಲಿದ್ದು ಬ್ಯಾಲೆನ್ಸ್ ಶೀಟ್ನಲ್ಲಿದ್ದಿದ್ದು ಕ್ಯಾಶ್ ಮತ್ತು ಹೊಸ ಪಾರ್ಟ್ನರ್ ತಂದಿದ್ದು ಕ್ಯಾಶ್ ಎರಡು ಪ್ಲಸ್ ಮಾಡ್ತೀವಿ ಎರಡು ಪ್ಲಸ್ ಮಾಡಿದ ಮೇಲೆ ಎಷ್ಟಿದೆ ಕ್ಯಾಶ್ ಅಂತ ನಮಗೆ ಗೊತ್ತಾಗ್ತದೆ ಇಲ್ಲಿ ಹೊಸ ಪಾರ್ಟ್ನರ್ ಬರ್ತಾನೇ ಇಲ್ಲ ಕ್ಯಾಶ್ ಯಾರು ತರ್ತಾನೆ ಇಲ್ಲ ಕ್ಲಿಯರ್ ಐತ್ರಿ ಅದಕ್ಕಾಗಿ ಇಲ್ಲಿ ಕೇವಲ ಏಯ್ಟ್ ತೌಸಂಡ್ ಮಾತ್ರ ಬರ್ತೈತೆ ರೈಟ್ ನೆಕ್ಸ್ಟ್ ನೋಡ್ರಿ ಡೆಟಾರ್ಸ್ ಡೆಟಾರ್ಸ್ ಎಷ್ಟಿದೆ ನೈನ್ಟೀನ್ ಥೌಸಂಡ್ ಈಗ ನೈನ್ಟೀನ್ ಥೌಸಂಡ್ ಇದೆ ಅಂದಿದ್ ಕೂಡಲೇ ರಿವ್ಯಾಲ್ಯೂಯೇಷನಲ್ಲಿ ಏನಾದರೂ ಅಡ್ಜಸ್ಟ್ಮೆಂಟ್ ತೊಗೊಂಡಿವಾ ನೋಡ್ಕೋಬೇಕು ಅಂದರೆ ಬ್ಯಾಡ್ ಡೆಟ್ಸ್ ಬ್ಯಾಡ್ ಡೆಟ್ಸ್ ಯಾವುದ್ರ ಮೇಲೆ ಆಗ್ತೈತೆ ಅದು ಡೆಟಾರ್ಸ್ ಮೇಲೇ ಆಗ್ತೈತೆ ಈಗ ನಾವೇನು ಮಾಡಬೇಕಂದ್ರೆ ಅಡ್ಜಸ್ಟ್ಮೆಂಟ್ ತೊಗೊಂಡಿದ್ದೀವಿ ಇಲ್ಲ ಅಂತ ಮೊದಲು ನೋಡ್ಬೇಕು ಆಮೇಲೆ ಅದು ಪ್ರಾಫಿಟ್ ಆಗಿದೆ ಅಥವಾ ಲಾಸ್ ಆಗಿದೆ ಅಂತ ನೋಡ್ಬೇಕು ಈಗ ಲಾಸ್ ಆಗಿದೆ ಯಾಕೆಂದರೆ ಡೆಬಿಟ್ ಸೈಡ್ ತೊಗೊಂಡೀವಿ ಅಂದರೆ ಅದನ್ನೇನು ಮಾಡಬೇಕು ಲೆಸ್ ಮಾಡಬೇಕು ಮೊದಲು ಇನ್ನರ್ ಕಾಲಮ್ನಲ್ಲಿ ತೊಗೋರಿ ನೈನ್ಟೀನ್ ತೌಸಂಡ್ ಮೈನಸ್ ಲೆಸ್ ಬ್ಯಾಡ್ ಡೆಟ್ಸ್ ಎಷ್ಟು ಟೂ ತೌಸಂಡ್ ಮೈನಸ್ ಆಗಿದ್ ಕೂಡ ಅಮೌಂಟ್ ಎಷ್ಟು ಆಗ್ತೈತೆ ಸೆವೆಂಟೀನ್ ತೌಸಂಡ್ ಕ್ಲಿಯರ್ ಆಯ್ತು ರೀ ಹತ್ತೊಂಬತ್ತು ಸಾವಿರದಲ್ಲಿ ಎರಡು ಸಾವಿರ ಆಯ್ತು ಯಾಕೆ ಹೋಯಿತು ಮೊದ್ಲು ಹತ್ತೊಂಬತ್ತು ಸಾವಿರ ಇತ್ತು ಎರಡು ಸಾವಿರ ರೂಪಾಯಿ ರಿಟರ್ನ್ ಆಫ್ ಆಗಿದೆ ಲಾಸ್ ಆಗಿದೆ ಈಗ ಇನ್ನು ಎಷ್ಟು ಬರಬೇಕು ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಇದ್ದಿದ್ದು ಎಷ್ಟು ಎಷ್ಟಿದೆ ಬ್ಯಾಲೆನ್ಸ್ ನಮಗೆ ಬರೋದು ಹದಿನೇಳು ಸಾವಿರ ರೂಪಾಯಿ ಇದೆ ರೈಟ್ ನೆಕ್ಸ್ಟ್ ಸ್ಟಾಕ್ ಸ್ಟಾಕ್ ಫೋರ್ಟಿ ಟೂ ತೌಸಂಡ್ ಇಲ್ಲಿ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆ ಇಲ್ಲ ಅಂದರೆ ಡೈರೆಕ್ಟ್ ತೊಗೊಂಬಿಟ್ರಿ ಫೋರ್ಟಿ ಟೂ ತೌಸಂಡ್ ಕ್ಲಿಯರ್ ಆಯ್ತು ರೀ ರೈಟ್ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ ಬಿಲ್ಡಿಂಗ್ ಟೂ ಲ್ಯಾಕ್ಸ್ ಸೆವೆನ್ ಥೌಸಂಡ್ ಇಲ್ಲಿ ಬಿಲ್ಡಿಂಗ್ ಬಗ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಏನಿಲ್ಲ ಡೈರೆಕ್ಟ್ ತೊಗೊಂಡ್ಬಿಟ್ರಿ ಬಿಲ್ಡಿಂಗ್ ಟೂ ಲ್ಯಾಕ್ಸ್ ಸೆವೆನ್ ಥೌಸಂಡ್ ಕ್ಲಿಯರ್ ಐತ್ರಿ ರೈಟ್ ನೆಕ್ಸ್ಟ್ ಪೇಟೆಂಟ್ಸ್ ಪೇಟೆಂಟ್ಸ್ ನೈನ್ ಥೌಸಂಡ್ ಇಲ್ಲಿ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆ ಪೇಟೆಂಟ್ಸ್ ನೈನ್ ಥೌಸಂಡ್ ರುಪೀಸ್ ಲಾಸ್ ಆಗಿದೆ ಒಂಬತ್ತು ಸಾವಿರ ವ್ಯಾಲ್ಯೂ ಇದೆ ಒಂಬತ್ತು ಸಾವಿರ ಲಾಸ್ ನಿಮಗೆ ಜಸ್ಟ್ ತೋರಿಸ್ತೀನಿ ತೊಗೊಂಡಿಲ್ಲ ಅಂದ್ರೆ ನಡೀತಿದೆ ಜಸ್ಟ್ ನೋಡ್ಕೋರಿ ಪೇಟೆಂಟ್ಸ್ ವ್ಯಾಲ್ಯೂ ಹತ್ತು ಒಂಬತ್ತು ಸಾವಿರ ರೂಪಾಯಿ ಇತ್ತು ಅದು ಲೆಸ್ ಡಿಪ್ರಿಸಿಯೇಷನ್ ಅದ್ರ ವ್ಯಾಲ್ಯೂ ಡಿಪ್ರಿಸಿಯೇಟ್ ಆಯಿತು ಎಷ್ಟು ಒಂಬತ್ತು ಸಾವಿರ ರೂಪಾಯಿ ಡಿಪ್ರಿಸಿಯೇಟ್ ಆಯಿತು ಅಂದರೆ ಈಗ ಅದರ ವ್ಯಾಲ್ಯೂ ಝೀರೋ ಕ್ಲಿಯರ್ ಆಯ್ತು ರೀ ರೈಟ್ ಯಾಕೆ ತೊಗೋಬಾರ್ದು ಅಂತ ನೀವು ಕೇಳ್ಬೋದು ಯಾಕೆಂದರೆ ವ್ಯಾಲ್ಯೂ ಝೀರೋ ಆಗಿದೆ ಝೀರೋ ವ್ಯಾಲ್ಯೂ ತೋರಿಸೋದು ಬೇಕಾಗಿಲ್ಲ ಒಂದು ವೇಳೆ ನೀವು ತೋರಿಸಲೇಬೇಕಂದಾಗ ಒಂಬತ್ತು ಸಾವಿರ ಅಂತ ಹಚ್ಚರೆ ಇಲ್ಲಿ ಲಾಸ್ ಎಷ್ಟಾಗಿದೆ ಒಂಬತ್ತು ಸಾವಿರ ಆಗಿದೆ ಒಂಬತ್ತು ಸಾವಿರ ಅಂತ ತಗೋರಿ ಆನ್ಸರ್ ಝೀರೋ ಒಂದು ವೇಳೆ ಇಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ಇದ್ದರೆ ಒಂಬತ್ತು ಸಾವಿರದಲ್ಲಿ ನಾಲ್ಕು ಸಾವಿರ ತೆಗೆದು ಇನ್ನು ರಿಮೇನಿಂಗ್ ವ್ಯಾಲ್ಯೂ ಎಷ್ಟಿದೆ ಅಷ್ಟು ಹಚ್ತಿದ್ವಿ ರೈಟ್ ಈ ಥರ ನಾವು ಹಚ್ತೀವಿ ಕ್ಲಿಯರ್ ಆಯ್ತು ರೀ ಈಗ ಅಸೆಟ್ ಸೈಡ್ ಆಯ್ತು ಈಗ ಲೈಬ್ರಿಟಿ ಸೈಡ್ ನೋಡೋಣ ಲೈಬ್ರಿಟಿ ಸೈಡ್ ಕ್ರೆಡಿಟರ್ಸ್ ಕ್ರೆಡಿಟರ್ಸ್ ಬಗ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ರಿವ್ಯಾಲ್ಯೂಷನಲ್ಲಿ ಏನಿಲ್ಲ ಡೈರೆಕ್ಟ್ ತೊಗೊಂಬಿಟ್ರಿ ಕ್ರೆಡಿಟರ್ಸ್ ಏನಂತ ಫೋರ್ಟಿ ನೈನ್ ಥೌಸಂಡ್ ಇಲ್ಲಿ ಎಷ್ಟಿದೆ ಅಷ್ಟು ವ್ಯಾಲ್ಯೂ ರೈಟ್ ನೆಕ್ಸ್ಟ್ ರಿಸರ್ವ್ ಫಂಡ್ ಬರಲ್ಲ ಯಾಕೆ ಬರಲ್ಲ ಅಂದರೆ ಈ ರಿಸರ್ವ್ ಫಂಡನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ನಾವು ಹಂಚ್ಬಿಟ್ಟಿವಿ ಕ್ಲಿಯರ್ ಐತ್ರೀ ಇಲ್ಲಿ ಹಂಚಿದ ಮೇಲೆ ಇಲ್ಲಿ ಬರಲ್ಲ ರೈಟ್ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ ದಿಗ್ವಿಜಯ್ಸ್ ಕ್ಯಾಪಿಟಲ್ ದಿಗ್ವಿಜಯ್ ಇದು ಕ್ಯಾಪಿಟಲ್ ಅಕೌಂಟ್ಸ್ ಬರಲ್ಲ ಯಾಕೆ ಯಾಕೆಂದರೆ ಸಪ್ರೇಟ್ ಕ್ಯಾಪಿಟಲ್ ಅಕೌಂಟ್ ಆಗಿವೆ ಯಾವುದೇ ಇದರಲ್ಲಿ ಇದ್ದಂಥ ಯಾವುದೇ ಒಂದು ಸಪ್ರೇಟ್ ಕ್ಯಾಪಿಟಲ್ ಅಕೌಂಟ್ ಆದರೆ ಅಥವಾ ಕ್ಯಾ ಅಕೌಂಟ್ ಸಪ್ರೇಟ್ ಅಕೌಂಟ್ ಹಾಕಿದರೆ ಅಲ್ಲಿ ಬ್ಯಾಲೆನ್ಸ್ ಕ್ಯಾರಿಡ್ ಅನ್ ಏನಿರ್ತೈತೆ ಅದನ್ನು ತೊಗೊಂಬರ್ಬೇಕು ಎಕ್ಸಾಂಪಲ್ ಕ್ಯಾಶ್ ಅಕೌಂಟ್ ಸಪ್ರೇಟ್ ಹಾಕಿ ಅಂತ ತಿಳ್ಕೋರಿ ಈ ಕ್ಯಾಶ್ ಬರೋಲ್ಲ ಸಪ್ರೇಟ್ ಕ್ಯಾಶ್ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಕ್ಯಾರಿಡ್ ಆನ್ ಏನಿರ್ತೈತೆ ಆ ಕ್ಯಾಶ್ ಬರ್ತಾಯಿದೆ ಕ್ಲಿಯರ್ ಐತ್ರೀ ರೈಟ್ ಅಂದರೆ ಇದು ಕ್ಯಾಪಿಟಲ್ ಬರಲ್ಲ ಇವು ಬ್ಯಾಲೆನ್ಸ್ ಕ್ಯಾರಿಡೌನ್ ಏನಂತ ತಗೋಬೇಕು ಕ್ಯಾಪಿಟಲ್ಸ್ ಯಾರ್ಯಾರ್ದು ಕ್ಯಾಪಿಟಲ್ಸ್ ತೊಗೋಬೇಕು ದಿಗ್ವಿಜಯ್ ಮತ್ತು ಪರಾಕ್ರಮ್ ದಿಗ್ವಿಜಯ್ ದಿಗ್ವಿಜಯ ಎಷ್ಟು ನೋಡ್ರಿ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ತರ್ಟಿ ತ್ರೀ ಇಲ್ಲಿ ಐತ್ರಿ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ತರ್ಟಿ ತ್ರೀ ಇಲ್ಲಿ ದಿಗ್ವಿಜಯ್ ಅಂದ ಎಷ್ಟಿದೆ ಏಯ್ಟಿ ಟು ಏಯ್ಟಿ ಟು ತೊಗೊಂಡಿಲ್ಲ ನಾವು ಎಷ್ಟು ತೊಗೊಂಡಿವಿ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಯಾಕೆ ಸಪ್ರೇಟ್ ಕ್ಯಾಪಿಟಲ್ ಅಕೌಂಟ್ ಇದೆ ಆ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಕ್ಯಾರಿಡ್ ಕ್ಯಾರಿಡೌನ್ ತೊಗೊಂತೀವಿ ರೈಟ್ ಮತ್ತೆ ದಿಗ್ವಿಜಯ್ ಆದಮೇಲೆ ಪರಾಕ್ರಮಿಂದ ತೊಗೋಬೇಕು ಪರಾಕ್ರಮ್ ಸಿಕ್ಸ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ರೈಟ್ ಈಗ ಬ್ರಿಜೇಶಿಂದು ನಾವು ತೊಗೊಂಡಿಲ್ಲ ಯಾಕೆ ತೊಗೊಂಡಿಲ್ಲ ಅಂದರೆ ಈಗ ಕ್ಯಾಪಿಟಲ್ ಯಾರು ಹಾಕ್ತಾರೆ ಪಾರ್ಟ್ನರ್ಸ್ ಹಾಕ್ತಾರೆ ಈಗ ಅವ್ನು ಪಾರ್ಟ್ನರ್ ಇಲ್ಲ ರಿಟೈರ್ ಆಗಿದ್ದಾನೆ ನಮಗೆ ಬಿಸ್ನೆಸ್ ಬಿಟ್ಟು ಹೋಗ್ತಾ ಇದ್ದಾನೆ ಅಂದರೆ ಅವನೇನು ಮಾಡಬೇಕಂದ್ರೆ ಲೋನ್ ಅಂತ ತೊಗೋಬೇಕು ಬ್ರಿಜೇಶ್ ಲೋನ್ ಅಕೌಂಟ್ ರೈಟ್ ಎಷ್ಟು ನೈಂಟಿ ಒನ್ ಥೌಸಂಡ್ ಕ್ಲಿಯರ್ ಆಯ್ತು ರೀ ಈಗ ಏನು ಎಲ್ಲ ಅಡ್ಜಸ್ಟ್ಮೆಂಟ್ ಆದಮೇಲೆ ಟೋಟಲ್ ಮಾಡಬೇಕು ಯಾವ ಸೈಡ್ ಆದರೆ ಟೋಟಲ್ ಮಾಡಿರಿ ಸೇಮ್ ಬರಬೇಕು ಆ ಸೈಡ್ ಸೈಡ್ ಆರು ಲ್ ಲ್ ಲ್ಯಾಲಿಟಿ ಸೈಡ್ ರೈಟ್ ಟು ಲ್ಯಾಕ್ ಸೆವೆಂಟಿ ಫೋರ್ ತೌಸಂಡ್ ಟೂ ಲ್ಯಾಕ್ ಸೆವೆಂಟಿ ಫೋರ್ ತೌಸಂಡ್ ಹೋಪ್ ನಿಮಗೆ ಈ ಪ್ರಾಬ್ಲಮ್ ಅರ್ಥ ಆಗಿರ್ಬೋದು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ರಿವೈಂಡ್ ಮಾಡಿ ನೋಡಿರಿ ಆದಾಗ್ಯೂ ಅರ್ಥ ಆಗಿಲ್ಲ ಅಂದರೆ ನೀವೇನು ಮಾಡ್ಬೋದು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಆಗ್ಬೋದು ಕಾಮೆಂಟ್ ಸೆಕ್ಷನಲ್ಲಿ ಕ್ವಶನ್ ಕೇಳ್ಬೋದು ಅಥವಾ ವಾಟ್ಸಪ್ ನಂಬರ್ ಇದೆ ವಾಟ್ಸಪ್ ನಂಬರಿಂದ ನೀವು ಕ್ವಶನ್ ಕೇಳ್ಬೋದು ಇನ್ನೂವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಥವಾ ನನ್ನ ಎಲ್ಲ ವೀಡಿಯೋಸ್ಗಳನ್ನು ನೋಡಬೇಕಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಪ್ರಾಬ್ಲಮನ್ನು ನಾನು ತಗೊಂಡು ಬರ್ತೇನೆ ಧನ್ಯವಾದಗಳು